ರಾಜ್ಯ ವಿಧಾನಸಭೆಯ ಬಹುಮುಖ ಘಟ್ಟವಾದಂತಹ ಮತದಾನ ರಾಜ್ಯಾದ್ಯಂತ ಬಿರುಸಿನಿಂದ ಸಾಗಿದೆ. ಹಾಗೆಯೇ ಶಿವಮೊಗ್ಗದ ಹೈವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಶಿಕಾರಿಪುರದಲ್ಲಿ ಈ ಬಾರಿ ವಿಜಯೇಂದ್ರ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಬನ್ನಿ, ಅವರ ಮಗಳು ಇವಾಗ ಮೊದಲನೇ ಬಾರಿಗೆ ಮತದಾನ ಮಾಡಿದ್ದಾರೆ, ಅವರ ಅನುಭವ ಹೇಗಿದೆ ಮತ್ತು ಅವರು ತಂದೆ ಪರವಾಗಿ ಯಾವ ಥರ ಒಂದು ಆಶಯಗಳನ್ನು ಇಟ್ಕೊಂಡಿದ್ದಾರೆ ಅಂತ ತಿಳಿಸ್ಕೊಳ್ಳೋಣ. ಮೈತ್ರಿಯವರೇ, ಈಗ ತಾವು ಮೊದಲನೇ ಬಾರಿಗೆ ಇವತ್ತು ಚುನಾವಣೆಯಲ್ಲಿ ಮತದಾನ ಮಾಡಿದ್ರ, ಹೇಗೆ ಅನಿಸ್ತದೆ? ತುಂಬ ಸಂತೋಷ ಆಗ್ತದೆ, ಹೆಮ್ಮೆನೂ ಇದೆ. ನಮ್ಮ ತಂದೆಗೆ ಫಸ್ಟ್ ವೋಟ್ ಹಾಕ್ತಾ ಇದ್ದೀನಿ. ಈಗ ಇಷ್ಟು ದಿವಸ ತಾವು ಚಿಕ್ಕ ವಯಸ್ಸಿಂದ ಒಂದು ರಾಜಕೀಯ ಕುಟುಂಬದಲ್ಲಿ ಇದ್ದಂಥವ್ರು, ತಂದೆಯ ಓಡಾಟಗಳಾಗಿರ್ಬೋದು, ತಾತನ ಓಡಾಟಗಳಾಗಿರ್ಬೋದು, ಅವ್ರ ರಾಜಕೀಯ ಒಂದು ನಡೆಗಳನ್ನು ನೋಡ್ಕೊತಾ ಬಂದಿದ್ದೀರಿ. ಈಗ ನೀವೇ ಒಂದು ವೋಟ್ ಹಾಕುವಂಥ ಅವಕಾಶ ಸಿಕ್ಕಿದೆ, ಹೇಗೆ ಅನಿಸುತ್ತೆ? ಅದರಲ್ಲಿ ತುಂಬ ಸಂತೋಷ ಇದೆ, ಫೈನಲಿ ವೋಟ್ ಮಾಡೋಕ್ಕೆ ಅವಕಾಶ ಸಿಗ್ತಾ ಇದೆ ಅಂತ. ನಾ ಎಲ್ಲ ಯುವಕರಿಗೂ ಹೇಳ್ತಾ ಇದ್ದೀನಿ, ಹೊರಗಡೆ ಮನೆಯಿಂದ ಹೊರಗಡೆ ಬಂದು ಅವ್ರ ವೋಟ್ನ ಹಾಕೋಕ್ಕೆ. ಈಗ ನಿಮಗೆ ಒಂದು ಸಹಜವಾಗಿನೇ ಫಸ್ಟ್ ಟೈಮ್ ವೋಟ್ ಹಂಗಂದ್ರೆ ಒಂದು ಥ್ರಿಲ್ ಇರುತ್ತೆ ಅಂದರೆ ಯಾವ ಥರ ಇರುತ್ತೆ ಅಂತ, ಯಾಕೆಂದರೆ ಬೇರೆ ಟೈಮಲ್ಲಿ ನೀವು ನೋಡಿರ್ತೀರಷ್ಟೇ, ಇದು ನೀವೇ ಸ್ವತಃ ಪಾಲ್ಗೊಂಡಿರೋಂಥದ್ದು, ಏನು ಅನ್ನಿಸ್ತು ನಿಮಗೆ? ಮುಂಚೆ ಯಾವಾಗಲೂ ಕ್ಯೂರಿಯಾಸಿಟಿ ಇರ್ತಾ ಇತ್ತು, ಯಾಕಂದರೆ ಎಲ್ಲರೂ ಮನೆ ಬಿಟ್ಟು ಹೋಗಿ ವೋಟ್ ಮಾಡ್ತಾಯಿದ್ರು, ನಾವು ಬರೀ ಮನೇಲಿ ಇರ್ತಾ ಇದ್ವಿ. ಇವಾಗ ನನಗೂ ಅವಕಾಶ ಸಿಕ್ಕಿದಂತ ತುಂಬ ಹೆಮ್ಮೆ ಇದೆ. ಒಬ್ಬ ವೋಟರ್ ಆಗಿ ನೀವು ಒಂದು ವೋಟ್ ಮಾಡಿದ್ರೆ ಸಾಧ್ಯ, ಆದರೆ ಈ ಬಾರಿ ನಿಮಗೆ ನಿಮ್ಮ ತಂದೆನೇ ಇಲ್ಲಿ BJP ಕಂಟೆಸ್ಟ್ ಮಾಡ್ತಿರೋಂಥದ್ದು, ಸೊ ತಂದೆಯ ಒಂದು ಗೆಲುವಿನ ವಿಶ್ವಾಸ ಆಗಿರ್ಬೋದು ಚುನಾವಣೆಯ ಒಂದು ನೋಡಿದಾಗ ಏನನ್ಸುತ್ತೆ? ನಂಗೆ ಕಾನ್ಫಿಡೆನ್ಸ್ ಇದೆ, ನಮ್ಮ ತಂದೆ ಗೆಲ್ಲೇ ಗೆಲ್ತಾರಂತ, ಒಳ್ಳೆ ಗ್ಯಾಪಲ್ಲೇ ಗೆಲ್ತಾರೆ, ತಾತಂದು ಕೆಲಸವನ್ನು ಕಂಟಿನ್ಯೂ ಮಾಡ್ತಾರಂತ ಕಾನ್ಫಿಡೆನ್ಸ್ ಇದೆ. ಈಗ ಓವರಾಲ್ ರಾಜ್ಯದಲ್ಲಿ ಯೂತ್ಸ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈ ಬಾರಿ ಮೊದಲನೇ ಬಂಟಿಗೆ ಅಂದರೆ ಫಸ್ಟ್ ಟೈಮ್ ವೋಟ್ ಮಾಡ್ತಾರೆ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ, ಮನೆಯಿಂದ ಹೊರಗಡೆ ಬಂದು ವೋಟ್ ಮಾಡಿ, ಯಾರು ನಿಮ್ಗೆ ಯಾವ್ದು ಕಾನ್ಫಿಡೆನ್ಸ್ ಇದೆ ಯಾವ ಕ್ಯಾಂಡಿಡೇಟ್ ಮೇಲೆ, ಅವ್ರ ಮೇಲೆ ವೋಟ್ ಮಾಡಿ ಅಂತ ಹೇಳ್ತಾರೆ. ಇದು ವಿಜಯೇಂದ್ರ ಅವರ ಪುತ್ರ ಆಗಿರುವಂಥ ಮೈತ್ರ ಅವರ ಒಂದು ವಿಶ್ವಾಸ ನೋಡಿ, ಈ ಬಾರಿ ನನ್ನ ತಂದೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇ ದೊಡ್ಡ ಮತಗಳ ಅಂತರದಿಂದ ಗೆಲುವು ಸಾಧಿಸ್ತಾರೆ ಅಂತ ಹೇಳಿ ವಿಶ್ವಾಸನ ವ್ಯಕ್ತಪಡಿಸಿರುತ್ತದ್ದು. ಕ್ಯಾಮರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ಶಿಕಾರಿಪುರ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.